ಚಲೋ ಹೇಗಿದೆ ಸರ್ ವಾತಾವರಣ? ಬಹಳ ಚೆನ್ನಾಗಿದೆ, ಬಹಳ ಪ್ರೋತ್ಸಾಹದಾಯಕ ಇದೆ. ಅಂದರೆ ಏನು ಹಂಗೆ ಗೊತ್ತಾಗಲ್ಲ, ಆದರೆ ನಮ್ಮವರು ನಮ್ಗೆ ಕೊಟ್ಟಿರೋ ವರದಿಯ ಪ್ರಕಾರ ಎಲ್ಲ ಕಡೆ ಚೆನ್ನಾಗಿತ್ತು. ನೀವು ಹೇಳ್ಬೇಕು. ಹೌದಾ? ಹೌದಾ? ಸರ್, ಈಗ ಈ ಚುನಾವಣೆ ಏನಾದರೂ ಮುಂದಿನ ವಿಧಾನಸಭಾ ಚುನಾವಣೆಗೆ ಅಥವಾ ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ನೋಡಿ, ಒಂದೊಂದು ಚುನಾವಣೆ ಅದರದೇ ಆದಂತ ಗ್ರೌಂಡ್ಗಳ ಮೇಲೆ, ಅದರದೇ ಆದಂತ ವೋಟರ್ಸು, ಅದ್ರ ಮೇಲೆ ತೀರ್ಮಾನ ಇರ್ತದೆ. ನನ್ನೊಂದು ಕನ್ಸಿಸ್ಟೆಂಟ್ ಅನ್ಸ್ಟ್ಯಾಂಡ್, ಬೈ ಎಲೆಕ್ಷನ್ ಇರಲಿ, ವಿಧಾನ ಪರಿಷತ್ ಎಲೆಕ್ಷನ್ ಇರಲಿ, ಅವುಗಳ ನೆಲೆಗಟ್ಟ ಮೇಲೆ ಆಗ್ತದೆ. ವಿಧಾನಸಭಾ ಚುನಾವಣೆ ಆ ನೆಲೆಗಟ್ಟ ಮೇಲೆ ಅವತ್ತಿನ ಸಂದರ್ಭದಲ್ಲಿ ಯಾವ ರಾಜಕೀಯ ಸನ್ನಿವೇಶ ಆ ರೀತಿ ಆಗ್ತದೆ. ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತದೆ, 10 ದಿವಸ ನಡೀತದೆ. ಇಲ್ಲಿ ಇಲ್ಲಿ ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ಸಹಜವಾಗಿ ಚರ್ಚೆಗೆ ಬರ್ತಾ ಇದೆ ಅಂತ ನಿರೀಕ್ಷೆ ಮಾಡಿದ್ದೇವೆ. ಅದಲ್ಲದೆ ಇಲ್ಲಿ ಇಲ್ಲಿನೂ ಕೂಡ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು ಅನ್ನುವಂಥದ್ದು ಚರ್ಚೆ ನಡೆದಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಈ ಭಾಗದ ಅಭಿವೃದ್ಧಿ ಯೋಜನೆಗಳಿಗೆ ಮಹತ್ವವನ್ನು ಕೊಟ್ಟಿದೆ. ಅದೆಲ್ಲ ಲೆಜಿಸ್ಲೇಚರ್, ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಬರ್ತಾರೆ ನಾಳೆ ಒಂದು ದಿವಸ ಮುಂಚೆ, ಅದೆಲ್ಲ ಯಾಕಂದ್ರೆ ಅವ್ರ ಸೆಕ್ಷನ್ ಮುಖಾಂತರ ಬರ್ಬೋದು. ಭೂಸ್ವಾಧೀನ ಕಾಯ್ದೆ ಸಂಬಂಧಪಟ್ಟಂಗೆ ರೈತರು ಕೂಡ ಈ ಸರಿ ಅಧಿವೇಶನದಲ್ಲಿ ವಾಪಸ್ ತಕ್ಕೋಬೇಕನ್ನುವಂಥದ್ದು ಇಲ್ಲ, ಚರ್ಚೆ ಆಗಲಿ, ಎಲ್ಲವೂ ಚರ್ಚೆ ಆಗಲಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.